ನಮಸ್ಕಾರ ವೀಕ್ಷಕರೇ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಪ್ರಧಾನಿ ಮೋದಿ ಅವರು ಭೂಮಿ ಪೂಜೆ ಮಾಡುವ ಮೂಲಕ ಚಾಲನೆಯನ್ನು ನೀಡಿದ್ದಾರೆ ಧಾರ್ಮಿಕ ಹಾಗೂ ರಾಜಕೀಯ ಸಂಘರ್ಷದ ಹಾದಿಯ ನಡುವೆ ಮಂದಿರ ನಿರ್ಮಾಣಗೊಳ್ಳುತ್ತಿರುವುದಕ್ಕೆ ರಾಮ ಭಕ್ತರು ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ಪ್ರಧಾನಿ ಭೂಮಿ ಪೂಜೆ ಮಾಡಿರುವುದಕ್ಕೆ ರಾಜಕೀಯ ವಲಯದಲ್ಲಿ ಆಕ್ಷೇಪ ವ್ಯಕ್ತವಾಗಿದ್ದು ಸುಪ್ರೀಂ ಕೋರ್ಟ್ನ ನಿಯಮಗಳನ್ನು ಗಾಳಿಗೆ ತೂರಿ ಸಂವಿಧಾನದ ಆಶಯಗಳಿಗೆ ಧಕ್ಕೆ ತರಲಾಗಿದೆ ಎಂಬ ಆರೋಪಗಳು ಕೂಡ ಕೇಳಿಬರುತ್ತಿವೆ ಇನ್ನು ರಾಮ ಮಂದಿರ ನಿರ್ಮಾಣದ ಕ್ರೆಡಿಟ್ ಮೋದಿಗೆ ಮಾತ್ರವೇ ಕೊಡುವ ಬದಲು ನನ್ನದು ಪಾತ್ರ ಇದೆ ಎಂದು ಕಾಂಗ್ರೆಸ್ ಹೇಳಿಕೊಳ್ಳುತ್ತಾ ಇದೆ ಮುಂಬರುವ ರಾಜ್ಯಗಳ ಚುನಾವಣೆಯಲ್ಲಿ ರಾಮ ಜಪ ಆಯುಧವಾಗುವಂತ ಸೂಚನೆಯನ್ನು ಇದು ನೀಡುತ್ತಾ ಇದೆ ಒಟ್ಟಾರೆ ರಾಮ ಮಂದಿರದ ಭೂಮಿ ಪೂಜೆ ಸುತ್ತಮುತ್ತ ಏನೆಲ್ಲ ನಡೆದಿದೆ ಎನ್ನುವುದರ ಮೇಲೆ ಈ ಸ್ಟೋರಿ ಬೆಳಕನ್ನು ಚೆಲ್ತಾ ಇದೆ ಸ್ಟೋರಿ ನೋಡೋಕ್ಕೆ ಮುಂಚೆ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಕಾಣಿಸುವಂತ ಬೆಲ್ ಐಕಾನ್ ಅನ್ನು ಒತ್ತಿ ಭಾರತದ ಪಾಲಿಗೆ ಇದು ಭಾವನಾತ್ಮಕ ಗಳಿಗೆ ಟೆಂಟಿನಲ್ಲಿದ್ದಂತಹ ರಾಮನಿಗೆ ಈಗ ಮಂದಿರ ಕಟ್ಟಿಸಲಾಗ್ತಾ ಇದೆ ರಾಮ ಭಾರತದ ಏಕತೆ ಹಾಗೂ ವೈವಿಧ್ಯತೆಯ ಸಂಕೇತ ಎಂದು ಪ್ರಧಾನಿ ಮೋದಿ ಅವರು ಶಿಲಾನ್ಯಾಸದ ನಂತರ ರಾಮ ಭಕ್ತರನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ ರಾಮ ಎಂದರೆ ಸಹಾನುಭೂತಿ ಪ್ರೀತಿ ಹಾಗೂ ನ್ಯಾಯ ಎಂದು ರಾಹುಲ್ ಗಾಂಧಿ ಅವರು ಟ್ವೀಟ್ ಅನ್ನು ಮಾಡಿದ್ದಾರೆ ಭೂಮಿ ಪೂಜೆ ಕುರಿತು ಯಚೂರಿ ಅವರು ಟ್ವೀಟ್ ಅನ್ನು ಮಾಡಿದ್ದು ಭಾರತದ ಪ್ರಧಾನಮಂತ್ರಿಗಳು ಅಯೋಧ್ಯೆಯಲ್ಲಿ ಭೂಮಿ ಪೂಜೆ ನಡೆಸಿದ್ದಾರೆ ರಾಷ್ಟ್ರೀಯ ಪ್ರಸಾರ ಸಂಸ್ಥೆ ದೂರದರ್ಶನ ಅದನ್ನ ಜಗತ್ತಿಗೆಲ್ಲ ಪ್ರಸಾರ ಮಾಡಿದೆ ಇದು ಹಲವು ಪ್ರಮುಖ ಪ್ರಶ್ನೆಗಳನ್ನು ಎತ್ತುವಂತೆ ಮಾಡಿದೆ ಉತ್ತರ ಪ್ರದೇಶದ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳ ಹಾಜರಿಯಲ್ಲಿ ಪ್ರಧಾನಮಂತ್ರಿಗಳು ಈ ಪೂಜೆಯನ್ನು ನಡೆಸಿರುವುದು ಮಂದಿರದ ನಿರ್ಮಾಣದ ಕೆಲಸವನ್ನ ಪ್ರಭುತ್ವ ವಹಿಸಿಕೊಂಡಿದೆ ಎಂಬುದನ್ನು ತೋರಿಸುತ್ತದೆ ಅಂತ ಹೇಳಿ ಯಚೂರಿ ಅವರು ಹೇಳಿದ್ದಾರೆ ಇದು ಭಾರತೀಯ ಗಣತಂತ್ರದ ಜಾತ್ಯತೀತ ಪ್ರಜಾಸತ್ತಾತ್ಮಕ ಚಾರಿತ್ರ್ಯದ ನಿರಾಕರಣೆಯಾಗಿದೆ ಅಂತ ಹೇಳಿ ಯಚೂರಿ ಅವರು ಟ್ವೀಟ್ ಅನ್ನು ಮಾಡಿದ್ದಾರೆ ಮಂದಿರ ನಿರ್ಮಾಣ ಕಾರ್ಯವನ್ನ ಒಂದು ಟ್ರಸ್ಟ್ ಕೈಗೆತ್ತಿಕೊಳ್ಳಬೇಕು ಎಂಬ ಸುಪ್ರೀಂ ಕೋರ್ಟ್ನ ತೀರ್ಪಿನ ನಿರ್ದೇಶನದ ಉಲ್ಲಂಘನೆ ಇಲ್ಲಿ ಕಾಣಿಸ್ತಾ ಇದೆ ಬಾಬ್ರಿ ಮಸೀದಿ ಧ್ವಂಸ ಒಂದು ಪಕ್ಕಾ ಕಾನೂನು ಉಲ್ಲಂಘನೆ ಎಂದು ಸುಪ್ರೀಂ ಕೋರ್ಟ್ ತೀರ್ಪನ್ನ ನೀಡಿತ್ತು ಮತ್ತು ಈ ಕ್ರಿಮಿನಲ್ ಕೃತ್ಯದಲ್ಲಿ ಭಾಗವಹಿಸಿದಂತವರನ್ನ ಶಿಕ್ಷಿಸಬೇಕು ಅಂತ ಅದು ಹೇಳಿತ್ತು ಆದರೆ ಅವರನ್ನ ಶಿಕ್ಷಿಸುವ ಮೊದಲೇ ಮಂದಿರ ನಿರ್ಮಾಣ ಆರಂಭ ಆಗ್ತಾ ಇದೆ ಈ ಮೂಲಕ ಬಾಬ್ರಿ ಮಸೀದಿ ಧ್ವಂಸವನ್ನ ಪೂರ್ವಾನ್ವಯವಾಗುವಂತೆ ಕಾನೂನುಬದ್ಧಗೊಳಿಸಿದಂತಾಗಿದೆ ಈ ಭೂಮಿ ಪೂಜೆ ಸಮಾರಂಭ ಜನಗಳ ಧಾರ್ಮಿಕ ಭಾವನೆಗಳ ನಗ್ನ ದುರುಪಯೋಗವಾಗಿದೆ ಅಂತ ಹೇಳಿ ಸೀತಾರಾಮ ಯೆಚೂರಿ ಅವರು ಹೇಳಿದ್ದಾರೆ ಸ್ವಾರ್ಥ ಸಾಧನೆಗೆ ರಾಜಕೀಯ ಉದ್ದೇಶಗಳಿಗಾಗಿ ಇದನ್ನು ಮಾಡಲಾಗಿದೆ ಇದು ಭಾರತೀಯ ಸಂವಿಧಾನದ ಅಕ್ಷರಶಃ ಮತ್ತು ಅದರ ಆಶಯದ ಬಂಡ ಉಲ್ಲಂಘನೆಯಾಗಿದೆ ಅಂತ ಹೇಳಿ ಸೀತಾರಾಮ ಯೆಚೂರಿ ಅವರು ಆರೋಪವನ್ನ ಮಾಡಿದ್ದಾರೆ ಕೇಂದ್ರ ಗೃಹ ಸಚಿವಾಲಯ ಧಾರ್ಮಿಕ ಸಮಾರಂಭಗಳನ್ನ ನಿಷೇಧಿಸಿ ವಿಧಿಸಿರುವಂತಹ ಕೋವಿಡ್ ನಿರ್ಬಂಧಗಳ ಒಂದು ಸ್ಪಷ್ಟ ಉಲ್ಲಂಘನೆಯಾಗಿದೆ ಅಂತ ಹೇಳಿ ಯೆಚೂರಿ ಅವರು ಟ್ವಿಟರ್ ನಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ನ ರಾಮನಾಮ ಜಪಕ್ಕೆ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದು ಅಯೋಧ್ಯೆಯಲ್ಲಿ ರಾಮ ಮಂದಿರದ ಭೂಮಿ ಪೂಜೆಯನ್ನ ರಾಷ್ಟ್ರೀಯ ಐಕ್ಯತೆ ಸೋದರತ್ವ ಮತ್ತು ಸಾಂಸ್ಕೃತಿಕ ಭಾವೈಕ್ಯತೆಯ ಒಂದು ಆಚರಣೆಯ ಭಾಗವಾಗಿ ಕಾಣಬೇಕು ಅಂತ ಹೇಳಿ ಕಾಂಗ್ರೆಸ್ ಮುಖಂಡೆ ಪ್ರಿಯಾಂಕಾ ಗಾಂಧಿ ಅವರು ಹೇಳಿರುವಂತದ್ರಲ್ಲಿ ನನಗೆ ಆಶ್ಚರ್ಯ ಅಂತೇನು ಕಾಣಿಸ್ತಾ ಇಲ್ಲ ಏಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಸದಾ ಮೃದು ಹಿಂದುತ್ವದ ದಾರಿಯನ್ನ ಹಿಡಿದಿದೆ ಅಂತ ಹೇಳಿ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಮಾತನಾಡಿದರು ರಾಮ ಮಂದಿರದ ಭೂಮಿ ಪೂಜೆಯ ಸುತ್ತಮುತ್ತ ಏನೆಲ್ಲ ನಡೀತಾ ಇದೆ ಎನ್ನುವಂತದನ್ನ ಹಿರಿಯ ಚಿಂತಕರಾಗಿರುವಂತಹ ಫಣಿರಾಜ್ ಅವರು ಮಾತನಾಡಿದ್ದಾರೆ ಅವರು ಏನ್ ಮಾತನಾಡಿದ್ದಾರೆ ನೋಡೋಣ ಯಾದ ಇಂದು ಭಾರತದಲ್ಲಿ ಒಂದು ಕರಾಳ ಯುಗದ ಪುನರ್ ಪ್ರಾರಂಭವಾಗಿದೆ ನಾನು ಇದನ್ನು ಕರಾಳ ಯುಗದ ಪುನರ್ ಪ್ರಾರಂಭ ಅಂತ ಯಾಕೆ ಕರೀತೇನೆ ಅಂತಂದ್ರೆ 1850ರ ಇಸ್ವಿಯ ನಂತರ ಏನು ಭಾರತದಲ್ಲಿ ವಸಾಹತುಶಾಹಿಯ ವಿರುದ್ಧ ಬ್ರಿಟಿಷ್ ವಸಾಹತುಶಾಹಿಯ ವಿರುದ್ಧ ಏನು ಒಂದು ದೀರ್ಘವಾದ ಹೋರಾಟವನ್ನು ಪ್ರಾರಂಭವಾಗಿತ್ತು ಆ ಹೋರಾಟವು ಬರೀ ಬ್ರಿಟಿಷರ ಆಳ್ವಿಕೆಯ ವಿರುದ್ಧ ಹೋರಾಟವಾಗಿರಲಿಲ್ಲ ಬ್ರಿಟಿಷರು ವಸಾಹತುಶಾಹಿಯ ಧೋರಣೆಯಿಂದ ಭಾರತದ ಸಂಪತ್ತನ್ನು ಲೂಟಿ ಮಾಡೋದು ಮತ್ತು ಭಾರತದಲ್ಲಿ ಒಂದು ಅನೈತಿಕವಾದ ಪ್ರಭುತ್ವವನ್ನು ಏನು ಸ್ಥಾಪಿಸಿದ್ರು ಅದನ್ನು ಕೊನೆಗೊಳಿಸುವ ಉದ್ದೇಶದಿಂದ ನಡೆದ ಹೋರಾಟ ಮಾತ್ರವಾಗಿರಲಿಲ್ಲ ಆಗ ಒಂದು ಹೊಸ ಯುಗದ ಜಾಗೃತಿ ಒಂದು ಶುರುವಾಗಿತ್ತು ಆ ಹೊಸ ಯುಗದ ಜಾಗೃತಿ ಅಂತಂದರೆ ಹಿಂದಿನ ಎಲ್ಲ ರೀತಿಯ ಅಧಿಕಾರಗಳ ವಿರುದ್ಧ ಪ್ರಶ್ನೆ ಮಾಡುವ ಒಂದು ಹೊಸ ಯುಗದ ಜಾಗೃತಿಯಾಗಿತ್ತು ಅದು ಭೂಮಾಲೀಕರು ಭೂಮಿಯ ಒಡೆತನವನ್ನು ಲಕ್ಷಾಂತರ ಎಕರೆಯ ಭೂಮಿಯ ಸಂಪನ್ಭರಿತ ಭೂಮಿಯ ಒಡೆತನವನ್ನು ಕೆಲವೇ ಕೆಲವರು ತಮ್ಮ ಕೈಯಲ್ಲಿಟ್ಟುಕೊಂಡು
ಉಳಿದವರನ್ನ ಗೇಣಿ ಅಥವಾ ಜೀತಗಾರರಾಗಿ ನಡೆಸಿಕೊಳ್ಳುತ್ತಿರುವ ಅನ್ಯಾಯಯುತವಾದ ಸಂಪತ್ತಿನ ಹಂಚಿಕೆಯ ವಿರುದ್ಧ ಹೋರಾಟವಾಗಿತ್ತು. ಶ್ರೀಮಂತರು ಹಣವನ್ನು ಸಂಜಯಿಸಿಕೊಂಡು ಬಡವರನ್ನು ತೊತ್ತಗಳಾಗಿ ಕಂಡು ಅವರ ದುಡಿಮೆಯಿಂದ ಬದುಕುತ್ತಿದ್ದಂತಹ ಒಂದು ಅಸಮಾನ ಆಸ್ತಿ ಹಂಚಿಕೆಯ ವಿರುದ್ಧ ಸಮಾನತೆಗಾಗಿ ನಡೆದ ಹೋರಾಟವಾಗಿತ್ತು. ಭಾರತ ಪಿತೃಪ್ರಧಾನ ಸಮಾಜದಲ್ಲಿ ಏನು ಹೆಣ್ಣು ಮಕ್ಕಳಿಗೆ ಒಂದು ಎರಡನೇ ದರ್ಜೆಯ ನಾಗರಿಕರಾಗಿ ಏನು ಸ್ಥಾನವನ್ನು ಕೊಡಲಾಗಿತ್ತು, ಯಾವ ಸ್ವತಂತ್ರ ಹರಣವನ್ನು ಮಾಡಲಾಗಿತ್ತು, ವಿದ್ಯೆಯಿಂದ ನಿರಾಕರಿಸಲಾಗಿತ್ತು, ಸನ್ಮಾನ್ಯ ಮರ್ಯಾದೆಗಳಿಂದ ನಿರಾಕರಿಸಲಾಗಿತ್ತು, ಅಂತಹ ಅನ್ಯಾಯದ ವಿರುದ್ಧ, ಅಂತಹ ಅಸಮಾನತೆಯ ವಿರುದ್ಧ ಮಹಿಳೆಯರು ಹೋರಾಟ ಮಾಡುವ ಒಂದು ಯುಗದ ಪ್ರಾರಂಭವಾಗಿತ್ತು. ಹಾಗೆಯೇ ಭಾರತದಲ್ಲಿ ಏನು ಹಲವಾರು ಸಮುದಾಯಗಳಿವೆ, ಜಾತಿಯಿಂದ ವಿಚಿತ್ರವಾಗಿರುವ ಒಂದು ಹಲವಾರು ಸಮುದಾಯಗಳೇನಿವೆ, ಜಾತಿ ಶ್ರೇಣೀಕರಣ ಏನಿತ್ತು, ಆ ಜಾತಿ ಶ್ರೇಣೀಕರಣದ ವಿರುದ್ಧ ಯಾರು ಉಚ್ಚ ಜಾತಿ ಅಥವಾ ಬ್ರಾಹ್ಮಣ ಶಾಹಿ ಪರಿಕಲ್ಪನೆಯಿಂದ ಏನು ಜಾತಿ ವ್ಯವಸ್ಥೆಯ ಸಮಾಜ ಭಾರತದಲ್ಲಿತ್ತು, ಅಂಥ ಸಮಾಜವನ್ನು ಕೊನೆಗೊಳಿಸಿ ಜಾತಿ ಸಮಾನತೆಯ ಮತ್ತು ಮುಖ್ಯವಾಗಿ ಶೋಷಣೆಗಳಾದ ಜಾತಿಗಳವರಿಗೆ ಸಮಾನತೆ ಸ್ವಾತಂತ್ರ್ಯ ತಂದುಕೊಡುವ ಒಂದು ಚಳುವಳಿಯ ಭಾಗವಾಗಿಯೂ ಆ ವಸಾಹತುಶಾಹಿ ವಿರೋಧಿ ಹೋರಾಟದ ಪ್ರಾರಂಭವಾಗಿತ್ತು. ಹಾಗೆಯೇ ಏನು ಭಾರತದಲ್ಲಿ ವಿವಿಧ ಮತಗಳ ಸಮುದಾಯಗಳು ಬದುಕ್ತಾ ಇವೆ, ಈ ಮತಗಳ ಸಮುದಾಯಗಳೆಲ್ಲವೂ ಒಂದಾಗಿ ಒಗ್ಗೂಡಿ ಈ ರೀತಿಯ ಅಸಮಾನತೆಗಳನ್ನು ವಿರುದ್ಧ ಹೋರಾಟ ಮಾಡುವಾಗ ಈ ಮತ ಶ್ರೇಷ್ಠತೆಯ, ನನ್ನ ಮತವೇ ಶ್ರೇಷ್ಠ, ನಾನೇ ಅಧಿಕಾರದಲ್ಲಿರಬೇಕು ಅನ್ನೋ ಒಂದು ರೀತಿಯ ಏನು ಅಧಿಕಾರದ ಭಾವ ಇತ್ತು, ಅದರ ವಿರುದ್ಧ ನಡೆದ ಹೋರಾಟವು ಅದಾಗಿತ್ತು. ಹಾಗಾಗಿ ಭಾರತದ ವಸಾಹತುಶಾಹಿ ವಿರೋಧಿ ಹೋರಾಟ ವಸಾಹತುಶಾಹಿ ಅಧಿಕಾರದ ಜೊತೆಗಿನ ಹೋರಾಟವಾದ ಹಾಗೆ ಭಾರತದಲ್ಲಿ ಆಂತರಿಕವಾಗಿದ್ದ ಹಲವಾರು ಅಸಮಾನತೆಗಳ ವಿರುದ್ಧ ನಡೆದ ಹೋರಾಟವಾಗಿತ್ತು. ಆ ಕಾರಣಕ್ಕಾಗಿಯೇ 1947 ಆಗಸ್ಟ್ 15 ಈಗಿನೇನು 10 ದಿವಸಕ್ಕೆ ನಾವು 73ನೇ ವರ್ಷದ ಸ್ವಾತಂತ್ರ್ಯ ಆಚರಣೆಯನ್ನು ಆಚರಿಸ್ತೇವೆ, ಆ ಹೊತ್ತಿಗೆ ನಮ್ಮ ಭಾರತವು ಈ ರೀತಿಯ ಎಲ್ಲ ಸಮಾನತೆಗಳನ್ನು, ಸ್ವಾತಂತ್ರ್ಯವನ್ನು, ಭ್ರಾತೃತ್ವವನ್ನು ಗೌರವಿಸುವಂತಹ ಒಂದು ಹೊಸ ಭಾರತದ ನೆಲವಾಗಿ, ಹೊಸ ನಾಡಾಗಿ ಕಟ್ಟಿಕೊಳ್ಳಬೇಕು ಅನ್ನೋ ಸಂವಿಧಾನದ ಆಶಯದಲ್ಲಿ ಹೊಸ ಭಾರತವು ನಿರ್ಮಾಣವಾಗಿತ್ತು. ಹಾಗಾಗಿ 1850 ಒಂದು ಸಮಾನತೆಯ, ಸ್ವಾತಂತ್ರ್ಯದ, ಭ್ರಾತೃತ್ವದ ಆಧಾರಿತವಾದ ಒಂದು ಸಂವಿಧಾನದ, ಆ ಸಂವಿಧಾನಿಕ ನ್ಯಾಯದ ಪರಿಕಲ್ಪನೆಯಲ್ಲಿ ಒಂದು ಬದುಕು ನಮ್ಮಲ್ಲಿ ಕಟ್ಟಿಕೊಳ್ಳುವ ತತ್ವದೊಡನೆ ಒಂದು ಹೊಸ ಯುಗ ಭಾರತದಲ್ಲಿ ಪ್ರಾರಂಭವಾಗಿತ್ತು. ಆ ಯುಗ ಇವತ್ತು ಅಂತ್ಯವಾಗಿದೆ. ಈ ಅಂತ್ಯಕ್ಕೆ ಕಾರಣವಾಗಿರುವುದು ಅಯೋಧ್ಯೆಯಲ್ಲಿ ಏನು 1992 ಅಯೋಧ್ಯೆಯ ಫೈಜಾಬಾದ್ನಲ್ಲಿರುವ ಬಾಬ್ರಿ ಮಸೀದಿಯನ್ನು ಧ್ವಂಸಗೊಳಿಸಿ ಈಗ ಅಲ್ಲಿ ಒಂದು ರಾಮ ಮಂದಿರದ ಶಿಲಾನ್ಯಾಸವನ್ನೇನು ಇವತ್ತು ಅಲ್ಲಿ ರಾಜ್ಯಾಡಳಿತದ ಪ್ರಭುತ್ವದ ಉಸ್ತುವಾರಿಯಲ್ಲಿ ಏನು ಇವತ್ತು ಆ ಒಂದು ಕಾರ್ಯಕ್ರಮ ನಡೀತಾ ಇದೆ, ಆ ವಿದ್ಯಮಾನದ ಕಾರಣವಾಗಿ ಇವತ್ತು ಭಾರತದಲ್ಲಿ ಒಂದು ಕರಾಳ ಯುಗವು ಅಲ್ಲಿ ಮೇಲ್ನೋಟಕ್ಕೆ ಕಾಣುವ ಹಾಗೆ ಒಂದು ದೇವಸ್ಥಾನ ನಿರ್ಮಾಣದ ಕಾರ್ಯ ಆರಂಭವಾಗ್ತಾ ಇಲ್ಲ. ಅದು ಒಂದು ಬಹುಸಂಖ್ಯಾತ ಅಧಿಕಾರದ ಅಥವಾ ಬಹುಸಂಖ್ಯಾತರ ಹೆಸರಿನಲ್ಲಿ ಶ್ರೀಮಂತರು, ಬಂಡವಾಳಶಾಹಿಗಳು, ಭೂಮಾಲೀಕರು ಮತ್ತು ಬ್ರಾಹ್ಮಣಶಾಹಿ, ಪಿತೃಪ್ರಧಾನ ಬ್ರಾಹ್ಮಣಶಾಹಿ ಅಧಿಕಾರದ ಆಧಾರದಲ್ಲಿ ಒಂದು ರಾಜಕೀಯ ನಡೆಸಬೇಕು ಅಂತ ಏನು ಭಾರತದಲ್ಲಿ 125 ವರ್ಷಗಳಿಂದಲೂ ಅಥವಾ 120 ವರ್ಷಗಳಿಂದ ಏನು ಕಾರ್ಯಾಚರಣೆ ಮಾಡ್ತಾ ಇದೆ ಹಿಂದುತ್ವವಾದಿ ರಾಜಕೀಯ, ಆ ರಾಜಕೀಯ ಸಿದ್ಧಾಂತದ ಒಂದು ಮೇಲ್ಮೆಯ ಸಂಕೇತವಾಗಿ ಇವತ್ತು ಅಲ್ಲಿ ಆ ಶಿಲಾನ್ಯಾಸವನ್ನು ನೆರವೇರಿಸಲಾಗ್ತಾ ಇದೆ. ಅದ ಕಾರಣಕ್ಕಾಗಿ ನಾನು ಹೇಳ್ತಾ ಇದ್ದದ್ದು ಈ ಹಿಂದುತ್ವವಾದಿ ರಾಜಕೀಯದ ಬಲಪಂಥೀಯ ಹಿಂದುತ್ವವಾದಿ ರಾಜಕೀಯದ ರಾಜಕೀಯ ಮತ್ತು ಸಾಮಾಜಿಕ ತತ್ವಗಳೇನಿವೆ ಅದೆಲ್ಲದರ ವಿರುದ್ಧ ನಮ್ಮ ವಸಾಹತುಶಾಹಿ ಈ ವಿರೋಧಿ ಹೋರಾಟದ ತಾತ್ವಿಕತೆ ಇತ್ತು. ಹೊಸ ಯುಗ ಆ ರೀತಿಯ
ಅಧಿಕಾರದ ಆಳ್ವಿಕೆಗಳ ವಿರುದ್ಧ ಹಿಂದುತ್ವವಾದ ಇವತ್ತೇನು ಪ್ರತಿಪಾದಿಸುತ್ತಿದೆಯೋ ಆ ರೀತಿಯ ಅಧಿಕಾರ ಆಳ್ವಿಕೆಗಳ ವಿರುದ್ಧದ ಒಂದು ಹೋರಾಟವಾಗಿ ಪ್ರಾರಂಭವಾಗಿತ್ತು ಆ ಕಾರಣಕ್ಕಾಗಿ ಆ ಯುಗ ಇವತ್ತು ಅಂತ್ಯವಾಗಿದೆ ಆ ರೀತಿ ಸಮಾನತೆ ಸ್ವಾತಂತ್ರ್ಯ ಸೋದರತ್ವದ ಯುಗ ಇವತ್ತು ಅಂತ್ಯವಾಗಿ ಮತ್ತೊಮ್ಮೆ ಈ ಹಿಂದುತ್ವದ ಯಾವುದೇ ಜಾತಿ ಮತ ಲಿಂಗ ಅಧಿಕಾರದ ಹಿಂದುತ್ವವಾದಿ ರಾಜಕೀಯ ಏನಿದೆ ಬಲಪಂತೀಯ ಹಿಂದುತ್ವವಾದಿ ಬಹುಸಂಖ್ಯಾತವಾದಿ ರಾಜಕೀಯ ಏನಿದೆ ಫ್ಯಾಸಿಸ್ಟ್ ಸ್ವರೂಪದ ರಾಜಕೀಯ ಏನಿದೆ ಅದು ಇವತ್ತು ಮತ್ತೊಮ್ಮೆ ತನ್ನ ಅಧಿಕಾರವನ್ನು ವಿದ್ಯುಕ್ತವಾಗಿ ಸ್ಥಾಪಿಸಿಕೊಳ್ಳುವುದನ್ನು ಈ ಮಂದಿರದ ಶಿಲಾನ್ಯಾಸ ಸಂಕೇತಿಸುತ್ತದೆ ಅದಕ್ಕೆ ಒಂದು ಇದು ಪ್ರತಿಮೆಯಾಗಿದೆ ಈ ಮಾತನ್ನು ಯಾಕೆ ಹೇಳ್ತಿದೀವಿ ಅಂತಂದ್ರೆ 1992 ರಲ್ಲಿ ಭಾರತದ ಸ್ವತಂತ್ರ ಸಂವಿಧಾನ ಇರುವಾಗ 47 ರ ಒಂದು ನಂತರ ನಾವೇನು ಒಂದು ಭ್ರಾತೃತ್ವದ ಒಂದು ಸಂಕಲ್ಪವನ್ನು ತೊಟ್ಟಿದ್ವಿ ಸಂವಿಧಾನ ಏನು ಕೊಟ್ಟಿತ್ತು ಹಳೆಯ ವಿವಾದಗಳನ್ನು ಎತ್ತದೆ ಹೊಸ ಭಾರತದಲ್ಲಿ ಹೊಸ ರೀತಿಯಲ್ಲಿ ಭ್ರಾತೃತ್ವದಿಂದ ಎಲ್ಲ ಸಮುದಾಯಗಳು ಬದುಕಬೇಕು ಅಂತ ಆ ವಿವಾದವನ್ನು ಕೆದಕಿ ಆ ವಿವಾದವನ್ನು ಒಂದು ದೊಡ್ಡ ರಾಜಕೀಯವನ್ನಾಗಿ ಮಾಡಿ ಅದಕ್ಕೆ ಜನಸಮೂಹವನ್ನು ಒಗ್ಗೂಡಿಸಿ ಕಾನೂನಿಗೆ ವಿರುದ್ಧವಾಗಿ ಸಂವಿಧಾನದ ಆಳ್ವಿಕೆಗೆ ವಿರುದ್ಧವಾಗಿ 1992 ರ ಡಿಸೆಂಬರ್ 6 ರಂದು ಆ ಬಾಬ್ರಿ ಮಸ್ಜಿಯನ್ನು ಕೆಡವಲಾಯಿತು ಆ ಕೆಡವುವಿಕೆಯ ಹಿಂದೆ ಒಂದು ಹಿಂದುತ್ವವಾದಿ ರಾಜಕೀಯದ ಪಕ್ಷ ಇತ್ತು ಆ ಪಕ್ಷದ ನೇತಾರರು ರಥಯಾತ್ರೆಗಳನ್ನು ನಡೆಸಿದರು ಆ ರಥಯಾತ್ರೆಯ ಉದ್ದಕ್ಕೂ ರಕ್ತಪಾತ ನಡೆಯಿತು ಅದು 1990 ದಶಕದಲ್ಲಿ ಸತತವಾಗಿ 2 ವರ್ಷಗಳ ರಕ್ತಪಾತದ ನಂತರ ಆ ಮಸೀದಿಯನ್ನು ನಾಶ ಮಾಡಲಾಯಿತು ಆ ಮಸೀದಿ ನಾಶದ ನಂತರವೂ ಕಳೆದ 2 ವರ್ಷ ಮುಂಬೈನಲ್ಲಿ 2-3 ತಿಂಗಳು ಮುಂಬೈನಲ್ಲಿ ರಕ್ತಪಾತ ನಡೆಯಿತು ಈ ರಕ್ತಪಾತದ ರಾಜಕೀಯದ ಒಂದು ಪ್ರತಿಮೆಯಾಗಿ ಒಂದು ಮಂದಿರ ನಿರ್ಮಾಣ ಆಗೋದೇನಿದೆ ಅದಕ್ಕೆ ಆಧ್ಯಾತ್ಮವೂ ಇಲ್ಲ ಅದಕ್ಕೆ ಪವಿತ್ರತೆಯೂ ಇಲ್ಲ ಅನ್ನೋದನ್ನು 1992 ರ ಡಿಸೆಂಬರ್ 6 ರ ಘಟನೆಯ ನಂತರ ಮರುದಿನ ಕನ್ನಡದ ದೊಡ್ಡ ಸಾಹಿತಿ ಮತ್ತು ಅಷ್ಟೇ ದೈವಭಕ್ತರು ಮತ್ತು ಆಧ್ಯಾತ್ಮವಾದಿಯಾಗಿದ್ದ ಪೂತಿ ನರಸಿಂಹಾಚಾರ್ಯರು ಸ್ಪಷ್ಟವಾಗಿ ಹೇಳಿದರು ಅವರು ಬೆಂಗಳೂರಿನ ಗಾಂಧಿ ಪ್ರತಿಮೆ ಎದುರು ಡಿಸೆಂಬರ್ 7ನೇ ತಾರೀಕು ಒಂದು ದಿವಸದ ಉಪವಾಸ ಸತ್ಯಾಗ್ರಹ ಮಾಡಿ ಒಂದು ಸಂದೇಶವನ್ನು ಕೊಟ್ಟರು ಏನು ಅಂತಂದರೆ ಇನ್ನೊಂದು ಮತದ ಪೂಜಾಸ್ಥಾನವನ್ನು ಕೆಡುವುದು ಆಧ್ಯಾತ್ಮವೂ ಅಲ್ಲ ಪವಿತ್ರವೂ ಅಲ್ಲ ಅದು ಅನ್ಯಾಯ ಅಂತ ಹೇಳಿದರು ಅಂಥ ಅನ್ಯಾಯಕ್ಕೆ ಒಂದು ಮನ್ನಣೆ ಇವತ್ತು ಅಲ್ಲಿ ಸಿಕ್ಕಿದೆ ಮತ್ತು ಅದಕ್ಕೆ ನಮ್ಮ ಪ್ರಭುತ್ವವು ರುವಾರಿಯಾಗಿ ಮುಂದೆ ನಿಂತು ಆ ಕಾರ್ಯವನ್ನು ಆ ಅನ್ಯಾಯದ ಕಾರ್ಯವನ್ನು ಈಡೇರಿಸಿಕೊಡ್ತಾ ಇದೆ ಇಲ್ಲಿ ಪ್ರಶ್ನೆ ಏನು ಅಂತಂದರೆ ಸುಪ್ರೀಂ ಕೋರ್ಟ್ನ ನಿರ್ಧಾರ ಏನಿತ್ತು ಬಾಬ್ರಿ ಮಸ್ಜಿದ್ ಮತ್ತು ರಾಮ ಮಂದಿರದ ವಿವಾದ ಏನಿತ್ತು ಆ ವಿವಾದದಲ್ಲಿ ಸುಪ್ರೀಂ ಕೋರ್ಟ್ ಒಂದು ಟ್ರಸ್ಟ್ಗೆ ಅದನ್ನು ವಹಿಸಬೇಕು ಟ್ರಸ್ಟ್ ಅಲ್ಲಿ ಒಂದು ಮಂದಿರವನ್ನು ನಿರ್ಮಾಣ ಮಾಡಬೇಕು ಮತ್ತು ಅದರ ಉಸ್ತುವಾರಿಯನ್ನು ಮಂದಿರ ಆ ಟ್ರಸ್ಟ್ ವಹಿಸಿಕೊಳ್ಬೇಕು ಅನ್ನೋದು ಸುಪ್ರೀಂ ಕೋರ್ಟ್ನ ತೀರ್ಪಾಗಿತ್ತು ಆ ಸುಪ್ರೀಂ ಕೋರ್ಟ್ ತೀರ್ಪು ಅನ್ಯಾಯಯುತವಾದದ್ದು ಅಂತ ಅನೇಕ ನ್ಯಾಯವತ್ತರು ಹೇಳಿದ್ದಾರೆ ಅನ್ಯಾಯಯುತವಾದದ್ದು ಅಂತಂದರೆ ಅದರ ಟೈಟಲ್ ಸೂಟ್ನ ಆಧಾರದಲ್ಲಿ ಅದು ನಿರ್ಧಾರವಾದದ್ದಲ್ಲ ಮತ್ತು ಬಲಪಂಥೀಯ ಚಿಂತನೆಯಿಂದ ಅದು ನಿರ್ಧಾರವಾದದ್ದು ಅಂತ ಇದೆ ಅದನ್ನು ಬತ್ತಿಟ್ಟುಕೊಳ್ಳೋಣ ಇವತ್ತು ಒಂದು ಟ್ರಸ್ಟ್ ಒಂದು ಖಾಸಗಿ ಟ್ರಸ್ಟ್ನ ಆಧಾರದಲ್ಲಿ ಯಾವ ರಾಜಕೀಯ ಮತ್ತೆ ಪ್ರವೇಶವೂ ಇಲ್ಲದೆ ಒಂದು ಮಂದಿರ ನಿರ್ಮಾಣ ಆಗಲಿ ಅಂತ ತೀರ್ಪೇನೆ ಅರೆನ್ಯಾಯದ ತೀರ್ಪಾಗಿತ್ತು ಆದರೆ ಇವತ್ತು ಅದನ್ನು ಸಂಪೂರ್ಣ ಅನ್ಯಾಯದ ತೀರ್ಪನ್ನಾಗಿ ಮಾಡಿರೋದು ಇಲ್ಲಿ ಯಾರು ಈ ರಾಜಕೀಯ ಒಂದು ಉದ್ವೇಗವನ್ನು ಉಂಟು ಹಾಕಿ ಹಿಂಸೆಗಳ ಕಾರಣ ಆದರೂ ಆ ಮೂಲಕ ಅಧಿಕಾರಕ್ಕೆ ಬಂದಿರೋ ಯಾರು ಬಂದಿದ್ದಾರೋ ಅವರು ಇವತ್ತು ಅವರ ಉಸ್ತುವಾರಿಯಲ್ಲಿ ಇವತ್ತು ಆ ಶಿಲಾನ್ಯಾಸ ನಡೀತಾ ಇದೆ ಹಾಗಾಗಿ ಭಾರತದ ಪ್ರಭುತ್ವ ಯಾವುದು ಸಂವಿಧಾನಬದ್ಧವಾಗಿ ಅಧಿಕಾರಕ್ಕೆ ಬಂದು ಸಂವಿಧಾನವನ್ನು ಎತ್ತಿ ಹಿಡಿತೇವೆ ಅಂತ ಹೇಳಬೇಕು ಯಾರು ಈ ನ್ಯಾಯದ ಪ್ರಕಾರ ಸಂವಿಧಾನಿಕ ನ್ಯಾಯದ ಪ್ರಕಾರ ನಡ್ಕೊಂಡು ಅದನ್ನು ನ್ಯಾಯವನ್ನು ಸರಿಪಡಿಸುವ ದಿಕ್ಕಿನಂತ ಸಾಗಬೇಕು ಅವರೇ ಇವತ್ತು ಅನ್ಯಾಯವನ್ನು ವಿಜೃಂಭಿಸುವ ವೈಭವೀಕರಿಸುವ ಒಂದು ವಿದ್ಯಮಾನದಲ್ಲಿ ಇವತ್ತು ಪಾಲ್ಗೊಳ್ತಾ ಇದ್ದಾರೆ ಹಾಗಾಗಿ ಇವತ್ತು ವಿದ್ಯುಕ್ತವಾಗಿ ಏನು ನಮ್ಮ ವಸಾಹತುಶಾಹಿ ವಿರೋಧಿ ಹೋರಾಟದ ಒಂದು ಯುಗ ಏನಿತ್ತು ಅದು ಅಂತ್ಯವಾಗಿ ಬಲಪಂಥೀಯ ಅಧಿಕಾರಸ್ಥರ
ಒಂದು ಮತ್ತೊಂದು ದೌರ್ಜನ್ಯದ ಯುಗ ಇವತ್ತು ಮತ್ತೆ ಪ್ರಾರಂಭವಾಗಿದೆ. ಇದು ದೇಶದ ಎಲ್ಲ ಪ್ರಜೆಗಳನ್ನು ಇವತ್ತು ಯಾರು ಆ ವೈಭವೀಪೀತವಾದ ಅನ್ಯಾಯಯುತವಾದ ವಿದ್ಯಮಾನವನ್ನು ಬೆಂಬಲಿಸ್ತಾ ಇದ್ದಾರೋ ಅವರು ಕೂಡ ಯೋಚನೆ ಮಾಡಿ ಯೋಚನೆ ಮಾಡಬೇಕಾಗುವಂತಹ ಒಂದು ಕರಾಳ ಒಂದು ಇವತ್ತು ಪ್ರಾರಂಭವಾಗಿದೆ. ಅದು ನಮ್ಮಲ್ಲಿ ಹೆಚ್ಚು ಭಯ ಮತ್ತು ಆತಂಕವನ್ನು ಹುಟ್ಟಿಸಬೇಕು. ಇದು ದೇವರನ್ನು ನಂಬುವವರು ನಂಬದೇ ಇರುವವರು ದೇವಸ್ಥಾನಕ್ಕೆ ನಡೆದುಕೊಳ್ಳುವವರು ನಡೆದುಕೊಳ್ಳದೇ ಇರುವವರು ಇವರ ನಡುವಿನ ವ್ಯತ್ಯಾಸದ ಪ್ರಶ್ನೆಯಲ್ಲ. ಇಲ್ಲಿ ಪ್ರಶ್ನೆ ಇರೋದು ಭಾರತದಲ್ಲಿ ಇವತ್ತಿನ ಸನ್ನಿವೇಶ ಏನಿದೆ. ಇವತ್ತು ಭಾರತದಲ್ಲಿ 18 ಲಕ್ಷ ಜನ ಈ ಕರೋನಾ ಸಾಂಕ್ರಾಮಿಕ ರೋಗದಿಂದ ಬಳಲ್ತಾ ಇದ್ದಾರೆ. ನಮ್ಮ ಸರ್ಕಾರದ ವ್ಯವಸ್ಥೆಗಳು ಆ ಜನರಿಗೆ ಬೇಕಾದ ಆರೋಗ್ಯ ಸೌಲಭ್ಯವನ್ನು ಕೊಡಲಿಕ್ಕೆ ಸಾಧ್ಯವಾಗದೆ ಹೆಣಗಾಡ್ತಾ ಇವೆ. ಸಾವಿರಾರು ಸಂಖ್ಯೆಯ ಜನ ಸಾವನ್ನಪ್ಪಿದ್ದಾರೆ. ಈ ಆತಂಕದ ಪರಿಸ್ಥಿತಿ ಒಂದು ಕಡೆ ಇದೆ. ಜೊತೆಗೆ ಈ ಸಾಂಕ್ರಾಮಿಕದ ಕಾರಣವಾಗಿ ಕಳೆದ 5 ತಿಂಗಳಿಂದ ಬಡವರು ಉದ್ಯೋಗವಿಲ್ಲದೆ ನಿರ್ಗತಿಕರಾಗಿದ್ದಾರೆ. ಅವರಿಗೆ ಹೊಟ್ಟೆ ಪಾಡಿಗೆ ಗತಿ ಇಲ್ಲದಾಗಿದೆ. ಅವರ ನೌಕರಿಗಳು ಇಲ್ಲವಾಗಿವೆ. ಅವರ ಸಂಸಾರಗಳು ಇವತ್ತು ದುಸ್ಥಿತಿಯಲ್ಲಿವೆ. ಅವರ ಆರೋಗ್ಯ ಈ ಕಾರಣವಾಗಿಯೇ ಇನ್ನೂ ಹೆಚ್ಚು ಬಡವರ ಆರೋಗ್ಯ ಇನ್ನೂ ಹೆಚ್ಚು ಅಪಾಯದ ಸ್ಥಿತಿಯಲ್ಲಿದೆ. ಅಂತಂದರೆ ಯಾರು ನಾವು ಬಹುಸಂಖ್ಯಾತರ ಹೆಸರಿನಲ್ಲಿ ನಾವು ಹಿಂದೂಗಳು ಅಂತ ಕರಿತೇವೋ ಅಂಥ ಹಿಂದೂಗಳ ಬಹುಸಂಖ್ಯಾತ ಹಿಂದೂಗಳು ಇವತ್ತು ಒಂದು ಸಾರ್ವಜನಿಕ ಅಪಾಯದ ಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ. ಅವರ ಕಡೆ ಈ ಸರ್ಕಾರ ಗಮನ ಕೊಡಬೇಕಿತ್ತು. ಅದಕ್ಕಿಂತ ಇವರಿಗೆ ಈ ಸಾಂಕೇತಿಕವಾದ ಅಧಿಕಾರ ಸ್ಥಾಪನೆ ಮುಖ್ಯ ಆಗಿದೆ ಅನ್ನೋದು ಕರಾಳತೆಯ ಒಂದನೇ ಅಂಶ. ಎರಡನೇ ಅಂಶ, ಇವತ್ತು ಭಾರತದಲ್ಲಿ ದಲಿತರ ಮೇಲೆ ನಿರಂತರವಾಗಿ ಹಲ್ಲೆಗಳು ನಡೀತಾವೆ. ಇವತ್ತಿಗೂ ನಿನ್ನೆವರೆಗೂ ನಾವು ಕ್ಷಣಗಳನ್ನೇ ಮಾಡ್ತಾ ಹೋದರೆ ನಾನು ಈ ಮಾತಾಡ್ತಿರೋ ಹೊತ್ತಿನಲ್ಲೂ ಭಾರತದಲ್ಲ ಒಂದಲ್ಲ ಒಂದು ಕಡೆ ದಲಿತರ ಮೇಲೆ ತೀವ್ರವಾದ ಹಿಂಸೆ ನಡೀತಾ ಇದೆ. ಆ ತೀವ್ರವಾದ ಹಿಂಸೆಗೆ ಕಾನೂನಿನ ನ್ಯಾಯ ಸಿಗ್ತಾ ಇಲ್ಲ. ಸ್ವಾತಂತ್ರ್ಯ ಬಂದಾಗಿನಿಂದ ಸತತವಾಗಿ ಹಲ್ಲೆಗಳು ನಡೀತಾ ಇದ್ದರೂ ಸಹ ಹಿಂಸೆ ನಡೀತಾ ಇದ್ದರೂ ಸಹ ಅದಕ್ಕೆ ಅವರಿಗೆ ಪ್ರತಿ ಯಾವುದೇ ಕೇಸ್ನಲ್ಲೂ 100 ಕೇಸ್ಗಳಲ್ಲಿ ಕೇವಲ ಒಂದೇ ಒಂದು ಕೇಸಿಗೆ ನ್ಯಾಯ ಸಿಗುವಂಥ ಅಂದರೆ 1%ರಷ್ಟು ನ್ಯಾಯ ಮಾತ್ರ ಸಿಕ್ಕಿರುವಂಥ ಹೀನ ಸ್ಥಿತಿಯಲ್ಲಿ ನಮ್ಮ ದಮನಕ್ಕೊಳಗಾದ ದಲಿತ ವರ್ಗ ಬದುಕ್ತಾ ಇದೆ. ಅವರ ಮೇಲೆ ನಿರಂತರ ಅನ್ಯಾಯಗಳು ನಡೀತಾ ಇವೆ. ಅವರು ಒಂದು ಈ ಬಹುಸಂಖ್ಯಾತ ಸಮುದಾಯಕ್ಕೆ ಸೇರಿದವರು ಅಂತ ಹೆಸರಿನಲ್ಲಿ ಈ ರಾಜಕೀಯ ನಡೀತಾ ಇದೆ. ಆದರೆ ಆ ರಾಜಕೀಯದ ಪರಿಣಾಮವಾಗಿಯೇ ಇವತ್ತು ದಲಿತರು ನಿರಂತರ ಹಿಂಸೆಗೊಳಗಾಗ್ತಾ ಇದ್ದಾರೆ. ಅಂದರೆ ಭಾರತದ ಜನಸಂಖ್ಯೆ 27-28% ಇರುವ ಜನ ಇವತ್ತು ಆ ಹಲ್ಲೆಗೊಳಗಾಗ್ತಾ ಇದ್ದಾರೆ. ಎರಡನೇದಾಗಿ ಸ್ತ್ರೀಯರ ಹಕ್ಕುಗಳ ಗಮನ ಆಗ್ತಾ ಇದೆ. ಸ್ತ್ರೀಯರ ಮೇಲೆ ಲೈಂಗಿಕ ಅತ್ಯಾಚಾರಗಳಾಗ್ತಾ ಇವೆ ಮತ್ತು ಅವರಿಗೆ ಆರ್ಥಿಕ ಸ್ವಾವಲಂಬನೆ ಸಿಗ್ತಾ ಇಲ್ಲ. ಆ ಭಾರತದ ಜನಸಂಖ್ಯೆಯಲ್ಲಿ ಸರಿಸುಮಾರು 1/2ರಷ್ಟಿರುವ ಸ್ತ್ರೀಯರ ಸ್ವಾತಂತ್ರ್ಯ ಹಕ್ಕುಗಳ ಗಮನ ಆಗ್ತಾ ಇಲ್ಲ. ಅದರಲ್ಲಿ ಬಹುಸಂಖ್ಯಾತರು ಹಿಂದೂಗಳೇ ಆಗಿದ್ದಾರೆ. ಅವರ ಬಗ್ಗೆ ಕಾಳಜಿ ಇಲ್ಲದೆ ಇವತ್ತು ಈ ವಿದ್ಯಮಾನ ನಡೀತಾ ಏನಿದೆ. ಈ ವಿದ್ಯಮಾನ ಪಿತೃಪ್ರಧಾನ ವ್ಯವಸ್ಥೆಯ ಪುನರ್ಸ್ಥಾಪನೆಯ ಒಂದು ಸಂಕೇತವಾಗಿರೋದ್ರಿಂದ ಮತ್ತು ಅನ್ಯಾಯಕ್ಕೆ ಒಳಗಾದ ಸ್ತ್ರೀಯರಿಗೆ ಏನು ನ್ಯಾಯ ಸಿಗದೇ ಇರುವಂಥ ಸ್ಥಿತಿಯಲ್ಲಿ ಅಥವಾ ಅವರಿಗೆ ಬೇಕಾದ ಸ್ವಾತಂತ್ರ್ಯ ಸಮಾನತೆ ಸಿಗದೇ ಇರುವಂಥ ಸ್ಥಿತಿಯಲ್ಲಿ ಈ ವಿಜೃಂಭಣೆಯನ್ನು ನಡೀತಾ ಇದೆ. ಅದು ಕರಾಳತೆಯ ಎರಡನೇ ಅಂಶ. ಕರಾಳತೆಯ ಮೂರನೇ ಅಂಶ ಏನು ಅಂತಂದರೆ ಈ ದೇಶದಲ್ಲಿ ಬಹುಸಂಖ್ಯಾತರ ಉದ್ಯೋಗವನ್ನು ಇವತ್ತು ಏನು ಉದ್ಯೋಗಗಳನ್ನು ಈ ಕೈಗಾರಿಕೆಗಳನ್ನು ಖಾಸಗೀಕರಣಗೊಳಿಸ್ತಾ ಇರೋದು, ಸರ್ಕಾರದ ಆರ್ಥಿಕ ವ್ಯವಸ್ಥೆಯನ್ನು ಖಾಸಗೀಕರಣಗೊಳಿಸ್ತಾ ಇರೋದು, ಸರ್ಕಾರದ ಆರೋಗ್ಯ ವ್ಯವಸ್ಥೆಯನ್ನು ಖಾಸಗೀಕರಣಗೊಳಿಸ್ತಾ ಇರೋದು ಮತ್ತು ಸರ್ಕಾರದ ಶಿಕ್ಷಣ ವ್ಯವಸ್ಥೆಯನ್ನು ಖಾಸಗೀಕರಣಗೊಳಿಸುವ ಮೂಲಕ ಮತ್ತೊಮ್ಮೆ ಭಾರತದಲ್ಲಿ ಈ ಹಿಂದೆ ಸಂಪೂರ್ಣವಾಗಿ ಅದು ಮುಕ್ತವಾಗಿತ್ತು ಅಂತಲ್ಲ, ಆದರೆ ಈ ರೀತಿಯ ಆಲೋಚನೆಗಳನ್ನು ಮಾಡದೇ ಇರೋಕ್ಕೆ ಪ್ರಭುತ್ವದ ಮೇಲೆ ಒಂದು ಹಿಡಿತ ಏನಿತ್ತು ಆ ಹಿಡಿತವನ್ನೆಲ್ಲ ಸಡಲಿಸಿ ಇವತ್ತು ಸಂಪೂರ್ಣ ಸಾರ್ವಜನಿಕ ಜೀವನಕ್ಕೆ ಅವಶ್ಯಕವಾದ ಆರೋಗ್ಯ, ಶಿಕ್ಷಣ, ಉದ್ಯೋಗ ಇವುಗಳೆಲ್ಲವೂ ಖಾಸಗಿ ಮಾಲೀಕತ್ವಕ್ಕೆ
ವರ್ಗಾಯಿಸುವ ಒಂದು ಪ್ರಕ್ರಿಯೆಯೂ ಕೂಡ ಇವತ್ತು ಪ್ರಾರಂಭ ಆಗಿದೆ. ಹಾಗಾಗಿ ಭಾರತದಲ್ಲಿ ಬಹುಸಂಖ್ಯಾತರಾಗಿರುವ ಅವರ ಜಾತಿ ಮತ ಏನು ಅಂತ ಲೆಕ್ಕಾಚಾರ ಹಾಕಿದ್ರೆ ನೀವು ಯಾರು ಬಹುಸಂಖ್ಯಾತರ ಹೆಸರಿನಲ್ಲಿ ಈ ವಿದ್ಯಮಾನ ಏನು ದೇವ ಈ ಮಂದಿರದ ಶಿಲಾಸ್ಥಾಪನೆಯ ವಿದ್ಯಮಾನ ಏನು ನಡೀತಾ ಇದೆ ಅಂತಹವರಿಗೆಲ್ಲರಿಗೂ ಆತಂಕಕಾರಿಯಾಗುವಂತಹ ಲೌಕಿಕ ಬದುಕಿನ ವಿದ್ಯಮಾನಗಳನ್ನು ಎದುರಿಸಬೇಕಾಗಿದೆ ಮತ್ತು ಈ ರೀತಿಯ ಲೌಕಿಕ ಕರಾಳತೆಯನ್ನು ತರಲಿಕ್ಕೆ ಕಾರಣವಾದಂತಹ ರಾಜಕೀಯ ಶಕ್ತಿ ಏನಿದೆ ಹಿಂದುತ್ವವಾದಿ ರಾಜಕೀಯ ಶಕ್ತಿ ಅದೇ ಇವತ್ತು ಬಹುಸಂಖ್ಯಾತ ಹೆಸರಿನಲ್ಲಿ ಈ ಮಂದಿರದ ಶಿಲಾಸ್ಥಾಪನೆ ಈ ಶಿಲಾನ್ಯಾಸ ಮಾಡ್ತಿರೋ ಒಂದು ವಿದ್ಯಮಾನ ಏನಿದೆಲ್ಲ ಅದೊಂದು ವಿಪರ್ಯಾಸ ಮಾತ್ರ ಅಲ್ಲ ಒಂದು ಕಡೆ ಬಹುಸಂಖ್ಯಾತರ ಲೌಕಿಕ ಬದುಕಿಗೆ ಕರಾಳವಾದ ಅಪಾಯಗಳನ್ನು ತಂದಿಡ್ತಾ ಇನ್ನೊಂದು ಕಡೆ ಅವರ ಹೆಸರಿನಲ್ಲಿ ಒಂದು ಸಾಂಕೇತಿಕವಾಗಿ ಒಂದು ಮಂದಿರವನ್ನು ಸ್ಥಾಪಿಸುವಂತಹ ಒಂದು ಕರಾಳ ಕ್ರಿಯೆಗೆ ಇವತ್ತು ಶಾಸನಬದ್ಧ ಅಧಿಕಾರವೇ ಮುಂದಾಗಿದೆ. ಇದು ಬರೀ ಒಂದು ಏನು ಹೇಳ್ತೀರಿ ಇದು ಆಕಸ್ಮಿಕ ಅಲ್ಲ, ಇದು ಒಂದು ಕಡೆ ಬಹುಸಂಖ್ಯಾತರ ಹೆಸರಿನಲ್ಲಿ ಅಧಿಕಾರದ ಪುನಃಸ್ಥಾಪನೆಯ ಸಂಕೇತವಾಗಿ ಈ ಮಂದಿರದ ನಿರ್ಮಾಣದ ಕಾರ್ಯ ಇವತ್ತು ಪ್ರಾರಂಭವಾಗಿದೆ. ಅದನ್ನು ಸರ್ಕಾರದ ರೂವಾರಿಗಳೇ ಮುಂದೆ ನಿಂತು ನಡೆಸಿಕೊಡ್ತಾ ಇದ್ದಾರೆ. ಆ ಸರ್ಕಾರದ ರೂವಾರಿಗಳೇ ಈ ಬಹುಸಂಖ್ಯಾತರಿಗೆ ತನ್ನ ಮತದವರು ಅಂತ ಹೇಳ್ಕೊಳ್ಳೋ ಬಹುಸಂಖ್ಯಾತರಿಗೆ ಅದು ಸಂವಿಧಾನ ತನ್ನ ಮತದವರಿಗೆ ಮಾತ್ರ ಅಂತ ಹೇಳದೇ ಇದ್ದರೂ ಸಹ ತನ್ನ ಅಧಿಕಾರದ ಯಾವ ಜನರ ಹೆಸರಿನಲ್ಲಿ ತಾನು ಇವತ್ತು ಅಧಿಕಾರ ಚಲಾಯಿಸಲಿಕ್ಕೆ ಹೊರಟಿದೆ ಅಂತಹ ಜನರಿಗೆ ಬಹಳ ಕರಾಳವಾದಂತಹ ಶಾಸನಗಳನ್ನು ನೀತಿ ನಿಯಮಗಳನ್ನು ಜಾರಿ ಮಾಡೋ ಮೂಲಕ ಅವರ ಆರೋಗ್ಯಕ್ಕೆ ಶಿಕ್ಷಣಕ್ಕೆ ನೌಕರಿಗಳಿಗೆ ಮತ್ತು ಒಟ್ಟಾರೆ ಲೌಕಿಕ ಬದುಕಿಗೆ ಗಂಡಾಂತರಕಾರಿಯಾಗುವಂತಹ ಆಡಳಿತ ವ್ಯವಸ್ಥೆಗಳನ್ನು ಆಡಳಿತ ನೀತಿ ನಿಯಮಗಳನ್ನು ಜಾರಿ ಮಾಡ್ತಾ ಇದೆ. ಇದು ಆಕಸ್ಮಿಕವಲ್ಲ, ಇದು ಒಂದು ರೀತಿಯ ರಾಜಕೀಯ ವ್ಯವಸ್ಥೆಯ ಹುನ್ನಾರವೂ ಆಗಿದೆ ಅನ್ನೋದನ್ನು ನಾವು ಗಮನಿಸಬೇಕು. ಒಂದು ಕಡೆ ಯಾರ ಹೆಸರಿನಲ್ಲಿ ನೀವು ಅಧಿಕಾರ ಚಲಾಯಿಸ್ತೀರಿ, ಯಾರ ಬೆಂಬಲ ನಮಗಿದೆ ಅಥವಾ ಯಾರ ಪರವಾಗಿ ನಾವು ಈ ಕೆಲಸ ಮಾಡ್ತಿದ್ದೀವಿ ಅಂತ ನೀವು ಹೇಳ್ತೀರಿ, ಆ ಕೆಲಸವೇ ನೀವು ಯಾರ ಪರವಾಗಿ ಮಾತಾಡ್ತಿದ್ದೀರೋ ಅವರಿಗೆ ಗಂಡಾಂತರಕಾರಿಯಾಗುವಂಥ ಒಂದು ವಿದ್ಯಮಾನದ ಯುಗ ಇವತ್ತು ಪ್ರಾರಂಭವಾಗಿದೆ. ಅದಕ್ಕಾಗಿ ಇದನ್ನು ಹೀಗೆ ನಾವೆಲ್ಲ ಮಾತಾಡ್ತಾ ಇರುವಾಗ ನೋಡಿ ಇವರು ದೇವಸ್ಥಾನದ ವಿರೋಧಿಗಳನ್ನು, ಇದು ದೇವಸ್ಥಾನದ ವಿರೋಧ ಅಲ್ಲ, ಯಾವ ನೆಪವನ್ನು ಇಟ್ಟುಕೊಂಡು ಈ ದೇವಸ್ಥಾನವನ್ನು ಕಟ್ತಾ ಇದ್ದೀರಿ, ಅದು ಯಾವ ಅಧಿಕಾರದ ಮರುಸ್ಥಾಪನೆಯಾಗಿದೆ, ಯಾರ ಹೆಸರಿನಲ್ಲಿ ಆ ಅಧಿಕಾರವನ್ನು ಮರುಸ್ಥಾಪನೆ ಮಾಡ್ತಾ ಇದ್ದೀರಿ ಮತ್ತು ಆ ಹೆಸರಿಗೆ ಅಡಿ ಬರುವಂಥ ಎಷ್ಟು ಜನರನ್ನು ಯಾವ ಸ್ಥಿತಿಯಲ್ಲಿ ಇಟ್ಟಿದ್ದೀರಿ, ಆ ಸ್ಥಿತಿಗೆ ಇಡಲಿಕ್ಕೆ ಕಾರಣವಾದ ಅಂಶಗಳಿಗೂ ನೀವೇ ಜವಾಬ್ದಾರರಾಗಿರೋ ಸ್ಥಿತಿಯಲ್ಲಿ ಅದನ್ನು ಇವೆಲ್ಲವನ್ನು ಮೊತ್ತದಲ್ಲಿ ಪುನರ್ಸ್ಥಾಪಿಸಲಿಕ್ಕೆ ನಾವು ಹೀಗೆ ಮಾಡ್ತೇವೆ, ನಿಮ್ಮ ಹೆಸರಿನಲ್ಲಿ ಅಧಿಕಾರವನ್ನು ಪಡಿತೇವೆ, ನಿಮ್ಮನ್ನೇ ದುರ್ಬಲ ಸ್ಥಿತಿಗೆ ತಲುಪ್ತೇವೆ, ಆದರೂ ಒಂದು ವೈಭವಯುತವಾಗಿ ನಿಮ್ಮನ್ನು ತುಳಿಯುವ ವ್ಯವಸ್ಥೆಯನ್ನೇ ನಾವು ರಾಜಾರೋಷವಾಗಿ ನಿಮ್ಮ ಕಣ್ಣೆದುರು ಆಚರಿಸ್ತೇವೆ ಅನ್ನೋ ಒಂದು ಸರ್ವಾಧಿಕಾರಿ ಫ್ಯಾಸಿಸ್ಟ್ ಮನೋಭಾವವನ್ನು ಇವತ್ತು ಭಾರತದ ಪ್ರಜಾಪ್ರಭುತ್ವದ ಮುಂದಾಳತ್ವ ವಹಿಸಿಕೊಂಡಿರೋ ಒಂದು ರಾಜಕೀಯ ಶಕ್ತಿಗಳು ಇವತ್ತು ನಮ್ಮ ಮುಂದೆ ಪ್ರದರ್ಶನ ಮಾಡಲಿಕ್ಕೆ ಸಂಕೇತವಾಗಿ ಈ ರಾಮ ಮಂದಿರದ ಶಿಲಾನ್ಯಾಸ ನಡೀತಾ ಇದೆ. ಹಾಗಾಗಿ ಎಲ್ಲ ಅರ್ಥದಲ್ಲೂ ಇದು ಭಾರತದ ಸಂವಿಧಾನಕ್ಕೆ ಅನ್ಯಾಯ ಬಗೆಯುವ ವಿದ್ಯಮಾನ, ಸ್ವತಂತ್ರ ವಸಾಹತುಶಾಹಿ ವಿರೋಧಿ ಹೋರಾಟದ ಒಂದು ಯುಗವಕ್ಕೆ ಒಂದು ಮಾರಣಾಂತಿಕ ಹಲ್ಲೆಯನ್ನು ಮಾಡಿ ಅದನ್ನು ನಿರ್ವೀರ್ಯಗೊಳಿಸಿದ ಅಥವಾ ನಿಶ್ಚೇತನಗೊಳಿಸಿದ ಒಂದು ವಿದ್ಯಮಾನ ಮತ್ತು ಇದು ಮತ್ತೊಂದು ಬಲಪಂಥೀಯ ಫ್ಯಾಸಿಸ್ಟ್ ಕರಾಳ ಅಧಿಕಾರದ ಸ್ಥಾಪನೆಯ ಸಂಕೇತವಾಗಿ ನಮ್ಮ ಮುಂದೆ ಆತಂಕಕಾರಿಯಾಗಿ ಬಂದಿರೋ ವಿದ್ಯಮಾನ. ಹಾಗಾಗಿ ನಾವು ಇವೆಲ್ಲ ವಿದ್ಯಮಾನಗಳ ಈ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತಿನ ಈ ರಾಮ ಮಂದಿರದ ಶಿಲಾನ್ಯಾಸದ ವಿದ್ಯಮಾನವನ್ನು ಗಮನಿಸಬೇಕು ಮತ್ತು ಇದರ ಪರಿಣಾಮಗಳನ್ನು ನಾವು ಊಹಿಸಿಕೊಳ್ಬೇಕು ಮಾತ್ರ, ಇದರ ಪರಿಣಾಮಗಳನ್ನು ನಾವು ಮುಂದಿನ ದಿವಸಗಳಲ್ಲಿ ಅನುಭವಿಸಬೇಕಾಗ್ತದೆ ಮತ್ತು ಈ ಪರಿಣಾಮಗಳ ವಿರುದ್ಧ ಹೋರಾಡಲಿಕ್ಕೆ ಎದುರಿಸಲಿಕ್ಕೆ ಒಂದು ರಾಜಕೀಯವನ್ನು ಅಥವಾ ಒಂದು ಸಂಘಟನಾತ್ಮಕ ಜನ ಹೋರಾಟವನ್ನು ನಾವು ಕಟ್ಟುವಂಥ ಅನಿವಾರ್ಯತೆಗೆ ಇವತ್ತಿನ ವಿದ್ಯಮಾನ ಕಾರಣವಾಗಿದೆ. ಇದನ್ನೆಲ್ಲವೂ ಗಮನದಲ್ಲಿಟ್ಟುಕೊಂಡು ಅಂದರೆ ಅಪಾಯವನ್ನು ಮತ್ತು ನಮ್ಮ ಜವಾಬ್ದಾರಿಯನ್ನು ಗಮನದಲ್ಲಿಟ್ಟುಕೊಂಡು
ಇವತ್ತಿನ ಈ ವಿದ್ಯಮಾನವನ್ನ ಬಹಳ ಆತಂಕದಿಂದ ಆದರೂ ನಾನು ನೋಡ್ತಾ ಇದ್ದೇನೆ. ಹಳೆಯ ವಿವಾದಗಳನ್ನು ಮರೆತು ಭ್ರಾತೃತ್ವ ಭಾರತವನ್ನು ಕಟ್ಟಬೇಕು ಎನ್ನುವ ಆಶಯಗಳಿಗೆ ಧಕ್ಕೆ ಬಂದಿದೆ. ಕಾನೂನಿಗೆ ವಿರುದ್ಧವಾಗಿ ಸಂವಿಧಾನಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳಲಾಗ್ತಾ ಇದೆ. ಅನ್ಯಾಯವನ್ನ ವೈಭವೀಕರಿಸ್ತಾ ಇರುವಂತದ್ದು ಮತ್ತೆ ವಿಜೃಂಭಿಸ್ತಾ ಇರುವಂತದ್ದು ಭಾರತದ ಮೇಲೆ ಸಾಕಷ್ಟು ಪರಿಣಾಮವನ್ನ ಬೀರಲಿದೆ ಅನ್ನುವಂತದ್ದು ಫಡಿರಾಜ್ ಅವರ ಮಾತಾಗಿತ್ತು. ಒಟ್ಟಾರೆ ರಾಮ ಮಂದಿರ ಹಿಂದೂಗಳ ಆರಾಧನೆಯ ಸ್ಥಳವಾಗುತ್ತಾ ಅಥವಾ ಬಿಜೆಪಿ ಕಾಂಗ್ರೆಸ್ಗೆ ರಾಜಕೀಯ ದಾಳವಾಗುತ್ತಾ ಕಾದು ನೋಡಬೇಕಾಗಿದೆ. ಮತ್ತೊಂದು ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ. ವಿಡಿಯೋವನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋವನ್ನ ಇತರರಿಗೂ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿರಂತರ ಸುದ್ದಿಗಳಿಗಾಗಿ ಬೆಲ್ ಐಕಾನ್ ಅನ್ನು